ಇವತ್ತು ನಾವು ದಾವಣಗೆರೆ ಸರಾಕೆ ಸೆಂಟ್ರಿಂದ ಬಂದಿದ್ದೀವಿ, ವಿದ್ಯಾನಗರದಲ್ಲಿ ಇರುವಂಥ ದೇವೇಂದ್ರಪ್ಪರ ಮನೆಗೆ ಬಂದಿದ್ದೀವಿ. ಇವರು ಬಂದು ನಮ್ಮ ಆಟೋಮೆಟಿಕ್ ಇನ್ಸ್ಟ್ರೂಮೆಂಟ್ನ ಬಂದು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದಾರೆ 4 ಇಯರ್ಸಿಂದ ಬಂದು. ಇವರಿಗೆ ಏನೆಲ್ಲ ಒಂದು ಆಟೋಮೆಟಿಕ್ಕಿಂದ ಯೂಸ್ ಆಗಿದೆ ಅಂತ ಕೇಳೋಣ, ಬನ್ನಿ ಅಪ್ಪ. ಅಪ್ಪ ನಮಸ್ತೆ. ನಮಸ್ಕಾರ. ನಮಸ್ತೆ ಅಪ್ಪ. ನಿಮ್ಮ ಒಂದು ಪರಿಚಯ ಮಾಡಿಕೊಡಿ, ನಿಮಗೆ ಒಂದು ಸರಾಕೆರ್ ಬಗ್ಗೆ ಹೆಂಗೆ ಪರಿಚಯ ಆಯಿತು, ನಿಮಗೆ ಯಾರೆಲ್ಲ ಇದ್ರ ಬಗ್ಗೆ ತಿಳಿಸ್ಕೊಟ್ರು, ಆಮೇಲೆ ಈ ಒಂದು ಆಟೋಮೆಟಿಕ್ ಬಗ್ಗೆ ನಿಮ್ಗೆ ಏನೆಲ್ಲ ಯೂಸಸ್ ಆಗಿದೆ ಅದನ್ನು ಸ್ವಲ್ಪ ಬೆನಿಫಿಟ್ ತಿಳಿಸಿ. ಹಾಂ, ನನ್ನ ಹೆಸರು ದೇವೇಂದ್ರಪ್ಪ ಅಂತ ಹೇಳಿ. ನಮ್ಮನೆ ಎದುರುಗಡೆ ಒಬ್ಬರು ರೇಣುಕುಮಾರ್ ಅಂತ ನಿಮ್ಮ ಸೆರಾಕೇರ್ ಸೆಂಟ್ರಿಗೆ ಬರ್ತಾ ಟ್ರೀಟ್ಮೆಂಟ್ಗೋಸ್ಕರ ಬರ್ತಾಯಿದ್ರು. ಅವರು ನಮಗೆ ನೋಡಿ ಭಾಳ ಚೆನ್ನಾಗಿರ್ತದೆ, ಬಿ ಪಿ, ಶುಗರು, ಕಾಲು ನೋವು, ಮುಂಡಿ ನೋವು, ಬೆನ್ನು ನೋವು, ಇದೆಲ್ಲ ಕುತ್ತಿಗೆ ನೋವು ಎಲ್ಲದೂ ಕೂಡ ಕಡಿಮೆ ಆಗ್ತದೆ. ಭಾಳ ನಾನು ಕೂಡ ಒಂದು ತಿಂಗಳು 2 ತಿಂಗಳು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಹೇಳಿದ್ರು ಅವರು, ಎದುರು ಮನೆಯವರು. ಅದನ್ನು ಕೇಳ್ಕೊಂಡು ಬಂದ್ವಿ. ನಾವು ಬಂದು ಒಂದು ಸುಮಾರು ಒಂದು 2 ವಾರಗಳ ಕಾಲ ನಿಮ್ಮ ಸೆರಾಕೇರಿಗಳಿಗೆ ಬಂದ್ವಿ. ಬಂದು ಆ ಟ್ರೀಟ್ಮೆಂಟ್ ತಗೊಂಡಾಗ ಆ ಸಮಯದಲ್ಲಿ ಆ್ಯಕ್ಚುಲಿ ಬಿ ಪಿ 120 160 ಇರ್ತಕ್ಕಂಥದ್ದು 120 ಒಳಗಡೆ ಬಂದಿತ್ತು. 120 ಒಳಗಡೆ ಅಂದರೆ ನಾರ್ಮಲ್ ಆಗಿತ್ತು. ಆ ಒಂದು ಕಾರಣಕ್ಕಾಗಿ ನಾವು ಇದನ್ನು ಅಲ್ಲಿ ಬಹಳ ಜನಸಂಖ್ಯೆ ಇದೆ, ತುಂಬ ಅಡ್ವರ್ಟೈಸ್ಮೆಂಟ್ ಇರೋದ್ರಿಂದ ಬಹಳ ಜನ ಈ ಟ್ರೀಟ್ಮೆಂಟ್ಗೋಸ್ಕರ ಹೆಣ್ಮಕ್ಳು ಗಂಡುಮಕ್ಳು ಎಲ್ಲ ಬಹಳ ಜನ ಬರ್ತಾಯಿದ್ರು. ಅದ್ರಾಗ ನಮಗೆ ಒಂದು 2-3 ಗಂಟೆ ಆಗ್ತಿತ್ತು ಒಂದು ನಮಗೆ ಅವಕಾಶ ಸಿಗಲಿಕ್ಕೆ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಒಂದು 2 ವಾರ ಬಂದು ಇಷ್ಟು ಟೈಮು 3-4 ಗಂಟೆಗಳ ಕಾಲ ನಮ್ಮ ಟೈಮು ವೇಸ್ಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಆ ಒಂದು ದೃಷ್ಟಿಯಿಂದ ನಾವೇನು ಮಾಡಿದ್ವಿ, ಎಲ್ಲ ನೀವು ಸರಕ್ಕೆ ನೋಡಿದ್ರ ಬಗ್ಗೆ ವಿಚಾರವಾಗಿ ಆರೋಗ್ಯದ ಬಗ್ಗೆ ಇದು ಯೂಸ್ ಮಾಡೋದ್ರ ಬಗ್ಗೆ ಭಾಳ ವಿಚಾರಗಳನ್ನ ತಿಳಿಸ್ಕೊಟ್ರು. ಅದನ್ನು ನಾವು ಕೇಳಿಬಿಟ್ಟು ನಾವೇ ಒಂದು ಯಾಕೆ ತೊಗೋಬಾರ್ದು ಮನೆಗೆ ಅಂತ ಅನಿಸಿತು. ಅದು ಆ ಕಾರಣದಿಂದ ನಾವೇನು ಮಾಡಿದ್ವಿ, ಇದು ಆಟೋಮೆಟಿಕ್ ಬಂದಿತ್ತು. ಇದು ಯಾವಾಗಲೂ ಇದೇ ಕಳಿಸುತ್ತೆ. ನಾವು ಆಟೋಮೆಟಿಕ್ಕು ಕೆಲವು ಲೆಗ್ಗೂ ಇರ್ತದೆ, ಕೆಲವು ಮೇಲೆ ಸೊಂಟದ ಮೇಲಿಂದ ಇರೋದು ಇರ್ತದೆ. ಇದು ಎರಡೂ ಇರೋಂಥದ್ದು ನಾನು ಪ್ರಿಫರ್ ಮಾಡಿದೆ ನಾನು. ಅದರಿಂದ ಕಾಲು ನೋವು, ಮೈ ನೋವು, ಮಂಡಿ ನೋವು, ಮತ್ತು ಸ್ವಲ್ಪ ಇದು ಹೊಟ್ಟೆ ಸ್ಟಮಕ್ ಕೂಡ ಸ್ವಲ್ಪ ಕಂಟ್ರೋಲ್ ಆಗಿರ್ತದೆ, ಜಾಸ್ತಿ ಆಗಲಿಕ್ಕೆ ಬಿಡೋದಿಲ್ಲ. ಕಡಿಮೆ ಅದು ರೆಗ್ಯುಲರ್ ಕರೆಕ್ಟಾಗಿ ನಿಮ್ಮ ಹೇಳಿಕೆ ಪ್ರಕಾರ ಯೂಸ್ ಮಾಡಿದರೆ ಆ್ಯಕ್ಚುಲಿ ಕಡಿಮೆ ಆಗ್ಬೋದು ಅದು, ಆದರೂ ಕೂಡ ಅದು ಕಂಟ್ರೋಲ್ ಆಗಿರುತ್ತೆ. ಅದು ಇದು ಜೇಡ್ ಸ್ಟೋನ್ ಮುಖ್ಯವಾಗಿ, ಇದರಿಂದ ಯಾವ ಎಫೆಕ್ಟು ಅಡ್ಡ ಪರಿಣಾಮ ಇರೋದಿಲ್ಲ. ಇದು ಹೀಟ್ ಆಗ್ತದೆ, ಇದರಿಂದ ಹಂಗೆ ತೊಂದರೆ ಆಗ್ತದೆ, ಅಲ್ಲಿ ಸುಟ್ಟೋಗ್ಬಿಡುತ್ತೆ ಒಳಗಡೆ, ಮತ್ತು ಯಾರೋ ಏನಾದರೂ ಎದುರಿಸ್ತಾರೆ. ಆದರೆ ಆ ಥರ ಏನೂ ಆಗೋದಿಲ್ಲ. ಇದು ಜೇಡ್ ಸ್ಟೋನ್ ಅಂತಕ್ಕಂಥದ್ದು ಯಾವುದರಲ್ಲಿ ಸಿಗುತ್ತದೆ? ಸೌತ್ ಕೊರಿಯಾ ದೇಶ. ಹಾಂ, ಸೌತ್ ಕೊರಿಯಲ್ಲಿ ಇದು ಜೇಡ್ ಸ್ಟೋನ್ ಅಂತಕ್ಕಂಥ ಶಿಲೆ ಸಿಗ್ತದೆ. ಆ ಶಿಲೆಯಿಂದ ಮಾಡಿರ್ತಕ್ಕಂಥ ಇದರಿಂದ ಅದು ಹೀಟ್ ಆಗುತ್ತೆ. ಇದು ಆ ಹೀಟ್ ಆದಾಗ ಅದರ ರೇಡಿಯೇಷನ್ನು, ಆ ಶಿಲೆಯ ರೇಡಿಯೇಷನ್ನು ನಮ್ಮ ಮೈ ಮೇಲೆಲ್ಲ ಬಂದುಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನು ನಿವಾರಿಸಲಿಕ್ಕೆ ಅದು ಅನುಕೂಲ ಮಾಡಿಕೊಡ್ತದೆ. ಇದು ಭಾಳ ಅನುಕೂಲವಾಗಿರ್ತಕ್ಕಂಥದ್ದು. ಇದು ಎಲ್ಲರೂ ಯೂಸ್ ಮಾಡೋದ್ರಿಂದ ಬಹಳ ಅನುಕೂಲಗಳು ಆಗ್ತವೆ. ಹಂಗಾಗಿ ಕೆಲವರು ಮತ್ತೆ ಇದು ತೊಗೊಳಕ್ಕಾಗಲಿಲ್ಲ ಸಾಮ ಇದಕ್ಕೆ ಬಂದು ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ತದೆ. ನಾವು ಅಲ್ಲಿ ಬರೋಕ್ಕಾಗದೇ ಮನೆಗೆ ಇದ್ರೆ ಲೈಫ್ ಲಾಂಗ್ ಬೇರೆ ಸರ್ವಿಸು, ಫ್ರೀ ಸರ್ವಿಸು, ಮನೆಗೆ ಫೋನ್ ಮಾಡಿದ ತಕ್ಷಣ ಬಂದು ಸರ್ವಿಸ್ ಎಲ್ಲ ಮಾಡಿಕೊಡ್ತಾ ಇದ್ದೀರಿ, ಅದು ನಮಗೆ ಅನುಕೂಲ ಆಗ್ತದೆ. ಏನೋ ಸ್ವಲ್ಪ ಮಿಷಿನ್ ಕೆಟ್ಟವ್ರು ನೋಡಿ, ನಾನು ನನಗೆ ಕಂಪ್ಲೇಂಟ್ ಮಾಡಿಬಂದೆ, ಅಲ್ಲಿ ಒಂಥರ ತೊಗೊಂಡು ಬಂದಿದ್ದೆ ರಿಮೋಟ್ ಕಂಪ್ಲೇಂಟು. ಆ ಥರ 2-3 ಸರಿ ನಮ್ಮ ಮನೆಗೆ ಬಂದುಬಿಟ್ಟು ಅದರದ್ದು ಎಲ್ಲ ವಿತೌಟ್ 1 ರುಪೀನೇ ತೊಗೊಳ್ದಂಗೆ. ಲೈಫ್ ಲಾಂಗ್ ಸರ್ವಿಸ್, ಲೈಫ್ ಲಾಂಗ್ ಸರ್ವಿಸ್ ನೀವು ಕೊಡೋದ್ರಿಂದ ಇದಕ್ಕೆ ತೊಗೊಳಕ್ಕೆ ಅಷ್ಟೇ ಖರ್ಚಾಗ್ತದೆ. ನಂತರ ಲೈಫ್ ಲಾಂಗ್ನಲ್ಲಿ ನಮ್ಗೆ ಯಾವುದೇ ಖರ್ಚು ಇದಕ್ಕೆ ಬರೋದಿಲ್ಲ. ಯಾಕಂದರೆ ನೀವು ಬಂದು ಸರಿ ಮಾಡ್ತೀರಿ, ಏನಾದರೂ ಅದನ್ನು ರೀಪ್ಲೇಸ್ ಮಾಡ್ತೀರಿ. ಹೀಗಿರೋದ್ರಿಂದ ನಮಗೆ ಬೇರೆ ಖರ್ಚು ಮಾಡಲ್ಲ. ನಾವು ನಮ್ಮ ಮಕ್ಕಳು ಹಿಂಗೆ ಯೂಸ್ ಮಾಡ್ಬೋದು ಇದನ್ನು, ನಂತರ ನಮ್ಮ ಮಕ್ಕಳು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಒಂದು ನೀವು ಕೊಟ್ಟಿದ್ದೀರಾ ಏನೇಳಿ, ಮ್ಯಾಟ್, ಬೇಬಿ ಮ್ಯಾಟ್ ಅಂತೇಳಿ, ಅದು ಕೂಡ ಒಂದು ಬೆಡ್ ಥರ, ಅದು ಅದರ ಮೇಲೆ ಕೂಡ ಮಲ್ಕೊಂಡ್ರು ಅದು ಹೀಟ್ ಆಗ್ತದೆ ಬೆಡ್ಡು. ಅದು ಅಲ್ಲಿ ಕೂಡ ಜೇಲ್ ಸ್ಟೋನೇ ಇರ್ತದೆ, ತುಂಬ ಜೇಲ್ ಸ್ಟೋನೇ ಇರ್ತದೆ. ಆ ಜೇಲ್ ಸ್ಟೋನ್ನ ಪರಿಣಾಮ ನಮ್ಮ ಮೈ ಮೇಲೆ ರೇಡಿಯೇಷನ್ ಮೂಲಕ ನಮ್ಮ ಮೈ ಮೇಲೆ ಆಗೋದ್ರಿಂದ ಇದನ್ನೇನು ಯೂಸ್ ಮಾಡ್ತೀವೋ ಅದೇ ಪರಿಣಾಮ ಅದರಿಂದಲೂ ಕೂಡ ಆಗುತ್ತೆ. ಇದರಲ್ಲಿ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಅದು ಸ್ವಲ್ಪ ಕಮ್ಮಿ ಎಫೆಕ್ಟ್ ಆಗುತ್ತೆ ಅಷ್ಟು. ಅದು ಇದು ಅದ್ರ ಜೊತೆಗೆ ಇದನ್ನು ಸ್ಟೀಮ್ ಬಾತ್ ಮಾಡಲಿಕ್ಕೂ ಒಂದು ಮಿಷನ್ ಕೊಟ್ಟಿದ್ದೀರಿ, ಅದು ಸ್ಟೀಮ್ ಬಾತ್ ಮಾಡಿದರೆ ತುಂಬ ಚೆನ್ನಾಗಿ ಅಂತ ಹೇಳಿದರು. ನಾವು ಅದು ಸರಿಯಾಗಿ ಯೂಸ್ ಮಾಡ್ತೇವೆ, ಮುಖ ಎಲ್ಲ
ಹೇಳ್ತಿದ್ರು ಬಹಳ ಬ್ಯೂಟಿಫುಲ್ ಕಾಣ್ತಾರ ಅಂತ. ಅದೆಲ್ಲ ಆಗುತ್ತೆ, ಅದನ್ನ ಯೂಸ್ ಮಾಡಿದ್ರೆ ಚರ್ಮದ ಕೂಡ ಕಲರ್ ಕೂಡ ಚೇಂಜ್ ಆಗುತ್ತೆ, ಅದರಿಂದ ನಾವು ಫ್ರೆಶ್ ಫ್ರೆಶ್ ಕಾಣ್ತೀವಿ, ಯಂಗ್ಸ್ಟರ್ ತರ ಕಾಣಿಸ್ತೀವಿ. ಹಂಗಾಗಿ ಇನ್ನೊಂದು ಮದುವೆ ಆಗ್ಬೋದು. ಈ ತರ ಆಗಿ ತಮಾಷೆ ಮಾಡಿದೆ. ಈ ತರ ಇದರಿಂದ ತುಂಬ ಎಲ್ಲಾ ಜನರುಗಳು ತುಂಬಾ ಉಪಯೋಗ ಆಗ್ತದೆ. ಎಲ್ಲರೂ ಕೂಡ ಇದರ ಉಪಯೋಗವನ್ನು ನೀವು ಪಡ್ಕೊಂಡ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇರ್ತದೆ ಅಂತಕ್ಕಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ನಾನು ದುಬೈಗೆ ಹೋಗ್ತಿರ್ತೀನಿ, ನನ್ನ ಮಗ ಸೊಸೈಲ್ ದುಬೈನಲ್ಲಿ ಇರೋದ್ರಿಂದ ನಾನು ಅಲ್ಲಿಗೆ ಒಂದು ಮ್ಯಾಟ್ ಏನು ಕೊಟ್ಟಿದ್ದೀರೋದ್ರಿಂದ ಜೊತೆಗೆ ನಾವು ಅಲ್ಲಿ ಹೋಗ್ತಿರ್ತೀವಿ. ವರ್ಷ ಒಂದ್ಸರಿ, ಎರಡು ವರ್ಷಕ್ಕೆ ಒಂದ್ಸರಿ ಹೋಗ್ಬಿಡ್ತಿರ್ತೀವಿ. ಅಲ್ಲಿ ಬೇಕಾಗ್ತದಲ್ಲ, ಅಷ್ಟು ದಿನ ಇಲ್ಲಿ ಡಿಸ್ಕೌಂಟಿ ಆಗುತ್ತೆ ಇದು ಅಂತೇಳಿ ಅದನ್ನ ನಾವು ಯೂಸ್ ಮಾಡೋಕ್ಕಾಗಿ ಅಲ್ಲಿ ತಗೊಂಡೋಗ್ತೀವಿ. ಅಲ್ಲಿ ಹೋದಾಗ ಆ ಮ್ಯಾಟನ್ನು ಯೂಸ್ ಮಾಡ್ತೀವಿ, ಇಬ್ಬರು ಯೂಸ್ ಮಾಡ್ತೀವಿ ಅಲ್ಲಿ. ಆದ್ರಿಂದ ಇದೇ ಪರಿಣಾಮ ಅಲ್ಲಿ ನಮಗೆ ಕಂಟಿನ್ಯೂಟಿ ಇರ್ತದೆ. ಇಲ್ಲಿ ಬರೋ ಇದು ಯೂಸ್ ಮಾಡ್ತೀವಿ, ಅಲ್ಲಿ ಅದು ಯೂಸ್ ಮಾಡ್ತೀವಿ. ಅಪ್ಪ ಏನಕ್ಕೋಸ್ಕರ ಆಟೋಮೆಟಿಕ್ ಬೆಡ್ ನಿಮಗೆ ಬೇಕು ಅಂತೇಳಿ ಇನ್ಸ್ಟ್ರೂಮೆಂಟ್ನ ನೀವು ಬುಕ್ ಮಾಡ್ಕೊಂಡ್ರಿ? ಆಟೋಮೆಟಿಕ್ ಬೆಡ್ ಅದು ಮೂವ್ಮೆಂಟು ಆಗೋದ್ರಿಂದ ಒಂಥರ ಮೆಸೇಜ್ ಮಾಡ್ದಂಗೆ ಆಗ್ತದೆ. ಅದು ಮೆಸೇಜ್ ಮಾಡಿದಾಗ ಆಗೋದ್ರಿಂದ ಮೈಕೈ ಹಗುರ ಆಗುತ್ತೆ, ನೋವುಗಳೆಲ್ಲ ತಕ್ಷಣ ಕಡಿಮೆ ರಿಲೀಫ್ ಆಗ್ತದೆ. ಆಮೇಲೆ ಜೇಮ್ ಸ್ಟೋನ್ ಅದರೊಳಗೆ ಇರೋದ್ರಿಂದ ಅದರ ಮೂಲಕ ಸಕ್ಕರೆಗಳು ನಮ್ಮ ದೇಹದೊಳಗೆ ಹೋಗೋದ್ರಿಂದ ಕೆಲವು ನೋವು ನಿವಾರಕ ಮಾಡಲಿಕ್ಕೆ ಆ ಸಕ್ಕರೆನ ಅನುಕೂಲ ಮಾಡಿಕೊಡ್ತದೆ ಅಂತ ಅನ್ನಿಸ್ತದೆ. ಅದರಿಂದಲೇ ಕಡಿಮೆ ಆಗುತ್ತೆ ನೋವು. ಹಾಗೆ ನಿಮಗೆ ಎಷ್ಟು ವರ್ಷದಿಂದ ಶುಗರ್ ಬಿ ಪಿ ಇತ್ತು? ಅದು ನಮಗೆ ಸುಮಾರು 18 ವರ್ಷದಿಂದ ಬಿ ಪಿ ಶುಗರ್ ಇದೆ. ಯಾವಾಗಲೂ ಒಂದು ಕಡೆಯಿಂದ ನೋಡಿದ್ರೆ ಒಂದು ನಾರ್ಮಲ್ ರೇಂಜ್ನಲ್ಲೇ ಇರ್ತದೆ. ನನಗೆ ನನ್ನ ಹೆಸರು ಕಾಣಮ್ಮ ಅಂತ. ಅದೆಲ್ಲ ಹೇಳ್ಬೇಕಾದ್ರೆ ಇವ್ರು ಹೇಳಿದ್ದಾರೆ. ನನಗೆ ಮಂಡಿ ನೋವು ಜಾಸ್ತಿ, ಇತ್ತೀಚೆಗೆ ಒಂದು ಸ್ವಲ್ಪ ಬೆನ್ನುನೋವು ಸೊಂಟ ನೋವು ಬರ್ತಾ ಇದೆ. ನಾನು ಡೈಲಿ ಸಾಯಂಕಾಲ ಟೈಮು ಈ ಮೊಣಕಾಲ ಮೇಲೆ ಹೊಟ್ಟೆ ಮೇಲೆ ಅದೆಲ್ಲ ಅದನ್ನ ಬಾಲ್ 3 ಬಾಲ್ 9 ಬಾಲ್ ಅವನ್ನ ಇಟ್ಕೊಳ್ಳೋದ್ರಿಂದ ನಾ ಅವಾಗ ಮೈ ಎಲ್ಲ ಹಗುರ ಆದಂಗೆ ಆಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ಹಾಯ್ ಅನಿಸುತ್ತೆ. ಈ ಹಿಂಗೆ ದಿನ ತಗೊಳ್ತಾ ಇದ್ರೆ ನಮಗೆ ಒಂದು ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ನಿಮಗೆ ನೀವು ಎಷ್ಟು ದಿನದಿಂದ ಟ್ರೀಟ್ಮೆಂಟ್ ಅಲ್ಲಿ ಎಷ್ಟು ದಿನ ಟ್ರೀಟ್ಮೆಂಟಿಗೆ ಬಂದ್ರಿ, ಆಮೇಲೆ ಇಲ್ಲಿ ಇವಾಗ ಮನೇಲಿ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಯೂಸ್ ಮಾಡ್ತಾರೆ, ನಿಮಗೆ ಏನೆಲ್ಲ ಬೆನಿಫಿಟ್ ಸಿಕ್ಕಿದೆ? ನನ್ನ ಹೆಸರು ಅನಿತಾ ಅಂತ, ನಾನು ಟೀಚರು. ಆ್ಯಕ್ಚುಲಿ ನಾನು ಅಪ್ಪ ಅಮ್ಮ ಅಲ್ಲಿ ಡೈಲಿ ಬರ್ತಾ ಇದ್ರು, ನನ್ನ ಕರಿತಾ ಇದ್ರು, ಆದರೆ ನಾನು ಸ್ಕೂಲಿಂದ ಬಂದೆ ಸುಸ್ತಾಗ್ಬಿಡ್ತಿದ್ದೆ. ನಿಮ್ಮ ಸೆಂಟ್ರ್ ಬೇರೆ 7 o'clock ಕ್ಲೋಸ್ ಆಗ್ತಿತ್ತು, ಸೊ ನನಗೆ ಅಲ್ಲಿ ಟೈಮೇ ಆಗ್ತಿರ್ಲಿಲ್ಲ ಬರೋದಕ್ಕೆ. ಅದಕ್ಕೆ ನಾನು ಒಂದು ಸಾಟರ್ಡೇ ಹಿಂಗೆ ಸಂಡೇ ಆ ಥರ ಹಿಂಗೆ ಬರ್ತಾ ಇದ್ದೆ. ಆಮೇಲೆ ರೆಗ್ಯುಲರ್ ಕರಿತಾ ಇದ್ರು, ಆದರೆ ನನಗೆ ಅಲ್ಲಿ ಟೈಮ್ ಬರೋಕ್ಕೆ ಆಗ್ತಿರ್ಲಿಲ್ಲ. ಸೊ ಮನೆಗೆ ತಂದಿದ್ದು ನಂಗೆ ತುಂಬ ಅನುಕೂಲ ಆಯಿತು. ಶಾಲೆಯಲ್ಲಿ ಎಲ್ಲ ತುಂಬ ಸ್ಟ್ರೈನ್ ಆಗಿರುತ್ತೆ, ಬಂದ ತಕ್ಷಣ ನಾನು ರಶ್ ಏನು ಮಾಡಿ ಫಸ್ಟು ಅದು ಬೆಡ್ ತಗೊಳ್ತೀನಿ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅರ್ಥ. ಅದರಿಂದ ಬೆಡ್ ತಗೊಂಡು ನಾನು ಆಮೇಲೆ ಟೀ ಮಾಡಲಿಕ್ಕೆ ಬರೋದು ಒಳಗಡೆ. ಕಣ್ಮೇಲೆ, ತಲೆ ಮೇಲೆ, ಹಣೆ ಕಣ್ಣವು, ತಲೆನೋವು ಎಲ್ಲ ಕಮ್ಮಿ ಆಗುತ್ತೆ. ಗ್ಯಾಸ್ಟ್ರಿಕ್ ಎಲ್ಲ ಇದರಿಂದ ಕಮ್ಮಿ ಆಗುತ್ತೆ. ಹೊಟ್ಟೆ ಉಬ್ರ ಆ ಥರ ಆಗಿದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗುತ್ತೆ. ನನಗೂ ಕಾಲು ನೋವು ಇದೆ, ಕಾಲು ನೋವು ಸೊಂಟ ನೋವು ಏನು ಪರವಾಗಿಲ್ಲ, ಕಾಲು ನೋವಂತೂ ಇದೆ. ಅದು ತಗೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಮೇಯ್ನ್ ಅಂದರೆ ನಾನು ಸಂಡೇ ಇಡೀ ಮನೆ ಕ್ಲೀನ್ ಮಾಡ್ತೀನಿ, ಅವತ್ತು ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿರ್ತೀನಿ. ಅದ್ರ ಮೇಲೆ ಒಂದು ಅರ್ಧ ಗಂಟೆ ಮಲ್ಕೊಂಡ್ರೆ ಆ ಸ್ಟ್ರೈನ್ ಎಲ್ಲ ಹೊರಟಾಗುತ್ತೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಯೂಸ್ ಮಾಡಿ. ಅಮ್ಮ ಗ್ಯಾಸ್ಟ್ರಿಕ್ ಎಷ್ಟು ದಿನ ಎಷ್ಟು ವರ್ಷ? ಗ್ಯಾಸ್ಟ್ರಿಕ್ ನನಗೇನಿಲ್ಲ, ಯಾವತ್ತಾದ್ರೂ ಒಂಥರ ಹೊಟ್ಟೆ ಉಬ್ಬರ ಅನಿಸಿದ್ರೆ ಆದರೆ ಅನಿಸಿದ್ರೆ ಅದು ಕಣ್ಣು ಶೋಲ್ಡರ್ ಪೇನ್, ಹಲ್ಲೋವು, ತಲೆನೋವು ಬಂದಾಗ ಅದನ್ನ ಇಟ್ಕೊಂಡು ಮಸಾಜ್ ಮಾಡ್ಕೊಂಡ್ರೆ ಸ್ವಲ್ಪ ಎಲ್ಲ ಕ್ಲಿಯರ್ ಅನ್ಸುತ್ತೆ. ಹೊಟ್ಟೆ ಮೇಲೆ ಇಟ್ಕೊಂಡ್ರೆ ಹೊಟ್ಟೆ ಎಲ್ಲ ಸ್ವಲ್ಪ ಹಗುರ ಅನ್ಸುತ್ತೆ. ಎಲ್ಲೆಲ್ಲ ನೋವು ಇದೆಯೋ ಆ ಎಲ್ಲ ಭಾಗದ್ರು ನಾವು ಅವನ್ನ ಮೂವ್ ಮಾಡ್ಕೊಂತೀವಿ. ಮಂಡಿ ನೋವು ಆಕ್ಚುಲಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ತಲೆಯಿಂದ ಕಾಲ್ವರೆಗೂ ಮಸಾಜ್ ಯಾವ ತರ ಅನಿಸ್ತಿರುತ್ತೆ ನಿಮಗೆ? ಅದ್ರ ಮೇಲೆ ಮಲಗಿದಾಗ ಅಂದ್ರೆ ಟೋಟಲಿ ಫುಲ್ ಬಾಡಿ ರಿಲ್ಯಾಕ್ಸ್ ಅನ್ಸುತ್ತೆ. ಎಂತ ಸ್ಟ್ರೈನ್ ಇದ್ರೂ ಮಸಾಜ್ ಮಾಡ್ಬೇಕು. ರಿಲ್ಯಾಕ್ಸ್ ಆಗ್ತದೆ. ಈಗ ನಾವು ಒತ್ತಿಸ್ಕೊಳ್ತೀವಲ್ಲ, ಮಕ್ಕಳ ಹತ್ರ ತುಳಿಸ್ಕೊಳ್ತೀವಿ, ಬೆನ್ ತುಳಿ ಬರ್ರಿ ನೋವು ಅಂತ. ಅದಕ್ಕಿಂತ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ.
ಅಮ್ಮ ಇದನ್ನ ಎಷ್ಟೋ ಜನ ಹೊರಗಡೆ ಬಂದು ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ರು, ಕರೆಂಟ್ ಟ್ರೀಟ್ಮೆಂಟು ಆಮೇಲೆ ಇಂಪ್ರೂವ್ಮೆಂಟ್ ಸಿಂಪ್ಟಮ್ಸ್ ಆಗ್ಬೇಕು ಅಂತ ಕೇಳಿ ತುಂಬ ಭಯ ಪಡ್ಕೊಂಡು ಬಿಟ್ಬಿಡ್ತಾರೆ ಅರ್ಧದಲ್ಲಿ. ಅಂತ ತಾಯಿ ತಂದೆಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಾವು ಅಲ್ಲಿ ಬಂದಾಗ ಒಂದು ಐದು ನಿಮಿಷನೂ ನಮಗೆ ಕೊಡ್ತಾ ಇರಲಿಲ್ಲ. 3 ಗಂಟೆ ಕಾಲ ನಾವು ಟೈಮ್ ಕೂತ್ರು 5 ನಿಮಿಷನೂ ನಮಗೆ ಕೊಡ್ತಿರ್ಲಿಲ್ಲ. ಅವಾಗ ನಮಗೆ ಒಂಥರ ಅಮ್ಮ ಇದನ್ನ 1,55,000 ರೂಪಾಯಿ ಜಾಸ್ತಿ ಅಂತ ಅನಿಸ್ಲಿಲ್ವಪ್ಪ ನಿಮಗೆ? ಆರೋಗ್ಯಕ್ಕಿಂತ ಹೆಚ್ಚು ಅಲ್ವಲ್ಲ, ಈಗ ಏನಾರ ಆಯ್ತು ಅಂದ್ರೆ ಆರೋಗ್ಯಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ನಾವು? ಅದ್ರಲ್ಲಿ ಮನೆಗಿದ್ರೆ ಎಲ್ರಿಗೂ ರಿಲ್ಯಾಕ್ಸ್ ಆಗುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ, ಎಲ್ಲರೂ ಅಲ್ಲಿ ಬಂದು ಟ್ರೀಟ್ಮೆಂಟ್ ತಗೋಣಕ್ ಆಗಲ್ಲ. ಮನೆಗಿದ್ರೆ ಪ್ರತಿಯೊಬ್ರು ಅದನ್ನ ಉಪಯೋಗ ಪಡ್ಕೊಬಹುದು. ಈಗ ನಾವು ಅದೇ ಗತಲೇ ಬರ್ಬೇಕು, ಬರಕ್ ಆಗಲ್ಲ. ಮನೆಗಿದ್ರೆ ನಮ್ಗೆ ಟೈಮ್ ಯಾವಾಗ ಅನುಕೂಲ ಆಗುತ್ತೋ ಅವಾಗ ತಗೋಬಹುದು. ಥ್ಯಾಂಕ್ ಯು. ಅಪ್ಪ ಕೊನೆಯದಾಗಿ ನೀವೊಂದು ವಿಷಯನ ಬಂದು ತುಂಬಾ ಜನ ಅಮ್ಮ ಅಪ್ಪ ವಿಡಿಯೋನ ನೋಡ್ತಾ ಇದ್ದಾರೆ, ಅವರಿಗೆ ನೀವು ಹೇಳೋದಾದ್ರೆ ಏನ್ ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀರಾ? ನಾನು ಹೇಳ್ಬೇಕಂತೆಲ್ಲ ಹೇಳ್ಬಿಟ್ಟಿದ್ದೀನಿ. ಈಗೇನಪ್ಪ ಅಂದ್ರೆ ಇವರೆಲ್ಲ ಯಾರಿಗೆ ಅದನ್ನ ತಗೊಳ್ತಕ್ಕಂಥ ಶಿಸ್ತಿ ಇರ್ತದ? ಎಲ್ರಿಗೂ 1,00,000 ಇನ್ವೆಸ್ಟ್ ಮಾಡಕ್ ಆಗದೇ ಇರ್ಬೋದು. ಆಗದೇ ಇರುವಂಥವ್ರು ಈ ಸರಕೆ ಸೆಂಟ್ರಿಗೆ ಬಂದು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ಅವರು ಯಾರಿಂದ ಒಂದು ಪೈಸೆನೂ ಕೂಡ ತಗೊಳ್ಳೋದಿಲ್ಲ. ಆದರೆ ಅನುಕೂಲತೆಗಳು ನೀವು ಪಡ್ಕೋಬೋದು. ಆಮೇಲೆ ನೀವು ಅನುಕೂಲ ಮಾಡಿಕೊಂಡು ಯಾರು ತಗೊಳಕ್ ಸಿಗ್ತಿದೆ ಅವ್ರು ತಗೊಬಿಟ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಮನೆಯಲ್ಲೇ ಸಿಗುತ್ತೆ, ಎಲ್ಲರಿಗೂ ಮನೆಯರೆಲ್ಲರೂ ಉತ್ತಮ ಆರೋಗ್ಯ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ ಹೇಳ್ಬೋದು. ಅಲ್ಲಿ ಇರ್ತಕ್ಕಂಥ ವರ್ಕ್ ಮಾಡೋವಂಥವ್ರು ಎಲ್ಲರೂ ಬಂದಿರತಕ್ಕಂಥವ್ರಿಗೆ ಅಪ್ಪ ಅಮ್ಮ ಅನ್ಬಂತ ಎಲ್ಲರಿಗೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಎಲ್ಲ ಮನೆ ವಾತಾವರಣ ಮೂಡಿಸ್ತಾರೆ ಅಲ್ಲಿ. ಆಮೇಲೆ ಹೋದ ತಕ್ಷಣ ನಮ್ಗೆ ಏನು ಸುಮ್ಮನೆ ಕೂತೀವಿ ಅನ್ಸಲ್ಲ, ಅದು ವಿಡಿಯೋ ಹಾಕಿರ್ತಾರೆ, ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿಸ್ತಾರೆ, ಹೆಲ್ತ್ ಬಗ್ಗೆ ಎಲ್ಲ ವಿಡಿಯೋ ಹಾಕಿ ಹೇಳ್ತಾ ಇರ್ತಾರೆ, ಅವರು ಬಂದು ಬಂದು ಹೇಳ್ತಾ ಇರ್ತಾರೆ, ಪ್ರತಿಯೊಬ್ಬರು ಅಂತ ಕರ್ಕೊಂತ ಎಲ್ಲರಿಗೂ ಮನೆ ವಾತಾವರಣ ಮೂಡಿಸಿರ್ತಾರೆ. ಆಮೇಲೆ ತುಂಬಾ ತುಂಬಾ ಬೇರೆಯವ್ರ ಪರಿಚಯನು ಕೂಡ ಆಗುತ್ತೆ ಅಲ್ಲಿ, ಅವ್ರವ್ರ ಶೇರ್ ಮಾಡ್ಕೊಂತಾರೆ ಅವ್ರ ಅನುಭವಗಳನ್ನೆಲ್ಲ. ಅಲ್ಲಿ ಚೆನ್ನಾಗಿದೆ, ಎಲ್ಲ ಯೂಸ್ ಮಾಡಿ, ಹೆಲ್ತಿ ಆಗಿರ್ತೀರಾ. ಇವರು ನಮ್ಮ ಅಣ್ಣ ಮಗಳು ಬಂದಾಗೆಲ್ಲ ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ. ಎಷ್ಟು ದಿನದಿಂದ ನಿಮಗೆ ಆಟೋಮೆಟಿಕ್ ಪರಿಚಯ ಇದೆ? ನಾವು ನನ್ನ ಹೆಸರು ಉಮಾ ಅಂತ. ನಾವು 6 ಮಂತ್ಸ್ 3 ಮಂತ್ಸ್ಗೆ ಒಂದ್ಸರಿ ಬರ್ತಾ ಇರ್ತೀವಿ. ಬಂದಾಗ ಒಂದು 1/2 ಅವರ್ ರಿಲ್ಯಾಕ್ಸ್ ಮಾಡೋ ಅಂತಾರೆ, ಮಾಡ್ತೀನಿ. ಟೋಟಲಿ ಹೇಳ್ಬೇಕಂದ್ರೆ ನಮ್ಮ ಮಾಮ ಎಲ್ಲ ಹೇಳ್ಬಿಟ್ಟಾರೆ, ಟೋಟಲಿ ಮೆಂಟಲಿ ಫಿಸಿಕಲಿ ಎಲ್ಲ ಮೈಂಡ್ ಫ್ರೆಶ್ ಆಗ್ತೈತೆ, ಮತ್ತೆ ಏನೇನು ನೋವು ಇದ್ರೂ ರಿಲ್ಯಾಕ್ಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಮ್ಮ. ಈ ಒಂದು ವಿಷಯನ ನೋಡ್ತಾರಂತ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.